ಲಿಂಗಾಯತರಿಗೆ ಗುತ್ತರ ಕೊಡ್ತಾರೆ ಅದು. ಸಿದ್ದರಾಮಯ್ಯನವರು ಲಿಂಗಾಯತ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷ ಮಾಡಿದಷ್ಟು ದ್ರೋಹ ಇನ್ಯಾರೂ ಮಾಡಿಲ್ಲ. ಲಿಂಗಾಯತ ಸಮಾಜವನ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಒಡೆದು ಛಿದ್ರ ಛಿದ್ರ ಮಾಡಿದ್ರು. ಆ ಲಿಂಗಾಯತ ಸಮಾಜದ ಶಾಪದಿಂದನೇ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ರು, ಕಾಂಗ್ರೆಸ್ಸಿಗರು ಸರ್ಕಾರವನ್ನು ಕೂಡ ಕಳ್ಕೊಂಡ್ರು. ಈಗಲೂ ಕೂಡ ಲಿಂಗಾಯತರನ್ನ ಟೀಕೆ ಮಾಡೋಂಥ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಜಾತಿನ ಯಾವುದೇ ಧರ್ಮವನ್ನು ಓಲೈಸೋದಲ್ಲ, ಟೀಕೆ ಮಾಡೋದು ಅಲ್ಲ. ಯಾರು ತಪ್ಪು ಮಾಡ್ತಾರೆ ಆ ತಪ್ಪಿಗೆ ತಕ್ಕಂತೆ ಪ್ರತಿಫಲವನ್ನು ಅನುಭವಿಸ್ತಾರೆ. ಈ ಬಾರಿನೂ ಕೂಡ ಸಿದ್ದರಾಮಯ್ಯನವರು ಮಾಡಿದಂಥ ತಪ್ಪನ್ನು ಈ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲೂ ಅವರು ಅನುಭವಿಸ್ತಾರೆ. ಈ ಒಂದು ವಿರೋಧ ಪಕ್ಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ. ಈ ಒಂದು ಚುನಾವಣೆಯಲ್ಲಿ ಆ ಜಾತಿ ರಾಜಕಾರಣವನ್ನು ಮುಂದುವರಿಸಿದರೆ ಹಾಗಾಗಿ ವಿರೋಧ ಪಕ್ಷದ ಸ್ಥಾನದಲ್ಲೂ ಕೂಡ ಕಾಂಗ್ರೆಸ್ ಈ ಸರಿ ಉಳಿಯಲ್ಲ. ರಾಜ್ಯ ಜನ ಈ ಜಾತಿ ರಾಜಕಾರಣಕ್ಕೆ ಯಾವುದೇ ಕಾರಣಕ್ಕೂ ಬೆಂಬಲ ಕೊಡಲ್ಲ. ರಾಷ್ಟ್ರೀಯವಾದಕ್ಕೆ ಬೆಂಬಲ ಕೊಟ್ಕೋತಾ ಬಂದಿದ್ದಾರೆ. ಕಳೆದ ಲೋಕಸಭೆ ಚುನಾವಣೆಯಲ್ಲೂ ಕೂಡ 28ರಲ್ಲಿ 25 ಸ್ಥಾನ ಕೊಟ್ಟಿದ್ದ BJPಗೆ ರಾಷ್ಟ್ರೀಯ ವಿಚಾರಕ್ಕೆ ವಿನಃ ಜಾತಿ ರಾಜಕಾರಣಕ್ಕಲ್ಲ. ಅಲ್ಲಿಂದ ಮುಂದೆ ನಡೆದಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆದ್ಕೊಂಬಂದಿರೋದು ರಾಷ್ಟ್ರೀಯ ವಿಚಾರಕ್ಕೆ ಬೆಂಬಲ ಕೊಟ್ಟಿದ್ದ ವಿನಃ ಜಾತಿ ರಾಜಕಾರಣಕ್ಕಲ್ಲ. ಆದರೂ ಈ ಕಾಂಗ್ರೆಸ್ನವ್ರು ಪಾಪ ಮುಂದುವರಿತಾ ಇದೆ, ಆ ಪಾಪದ ಕೂಡ ತುಂಬತ್ತೆ. ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಸೋಲ್ತಾರೆ, DK ಶಿವಕುಮಾರ್ ಸೋಲ್ತಾರೆ. ಅವ್ರು ನೇರವಾಗಿ ಹೇಳ್ತೀರಲ್ಲ, ನಾನು ನನ್ನ ಹಿಂದೆ ಎಲ್ಲ ಒಕ್ಕಲಿಗರು ನಿಂತ್ಕೊಳ್ಳಿ ಮುಖ್ಯಮಂತ್ರಿ ಆಗ್ತೇನೆ, ನನ್ನ ಹಿಂದೆ ಎಲ್ಲ ಕುರುಬರು ನಿಂತ್ಕೊಳ್ಳಿ ಮುಖ್ಯಮಂತ್ರಿ ಆಗ್ತೇನೆ. ಈ ರೀತಿ ಜಾತಿ ರಾಜಕಾರಣ ಮಾಡ್ತಿರೋದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ಭಾರತೀಯ ಜನತಾ ಪಾರ್ಟಿ ಒಬ್ಬೇ ಒಬ್ಬ ನಾಯಕ ಜಾತಿ ವಿಚಾರ ಪ್ರಸ್ತಾಪ ಮಾಡಿಲ್ಲ. ರಾಷ್ಟ್ರೀಯ ವಿಚಾರದ ಮೇಲೇ ನಾವು ಈ ಚುನಾವಣೆಯಲ್ಲಿ ಪೂರ್ಣ ಬಹುಮತವನ್ನು ಕರ್ನಾಟಕ ರಾಜ್ಯದಲ್ಲಿ ಪಡೀತೇವೆ. ಯಾರು ನಾನು ಅದಕ್ಕೆ ಹೇಳ್ತಿರಲ್ರಿ, MLA ಗೆದ್ದು ಬಾ ಮುಂಚೆ, ಆಮೇಲೆ ಮುಖ್ಯಮಂತ್ರಿ ನೋಡೋಣ. ಹೋದ ಸರಿ ಇದೇ ಒಂದು ದುರಹಂಕಾರದ ಮಾತಾಡ್ಕೊಂಡು ಚಾಮುಂಡೇಶ್ವರ ಸೋತ್ರಿ, ಏನೋ ಆಕಸ್ಮಿಕವಾಗಿ ಬಾದಾಮಿ ನಿಂತ್ಕೊಂಡ್ರಿ, ಗೆದ್ದು ಬಿಡ್ರಿ. ಈ ಸರಿ ಎರಡನೇ ಕ್ಷೇತ್ರದಲ್ಲಿ ನಿಲ್ಲಂತ ಧೈರ್ಯನೂ ಮಾಡಿಲ್ಲ. ಯಾಕೆಂದ್ರೆ ಎರಡೆರಡು ಕಡೆ ಹೋಗೋಕ್ಕಾಗಲ್ಲ ಅಂತ ವರ್ಣೆ ಒಂದೇ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ವರ್ಣದಲ್ಲೂ ಕೂಡ ಜಾತಿ ರಾಜಕಾರಣ ಶುರು ಮಾಡಿದ್ದಾರೆ. ವರ್ಣ ಜನ ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಜಾತಿವಾದಿಯ ಚುನಾವಣೆಯಲ್ಲಿ ಸೋಲಿಸ್ತಾರೆ. ನಾನು ಅದಕ್ಕೆ ಹೇಳ್ತೀನಲ್ರಿ, ಅವಕಾಶವಾದಿ ರಾಜಕಾರಣ ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಮಾತಾಡಬಹುದು. ಪ್ರಾರಂಭದಲ್ಲಿ ನಾನೇ ಮುಖ್ಯಮಂತ್ರಿ ಅಂತ ಹೊರಟರು, ಪಕ್ಷದಿಂದ ಅವ್ರಿಗೆ ಕಪಾಳ ಕೊಡಿದ್ರು ಹೇಳ್ಕೊಡುದು ಅಂತ. ಆಮೇಲೆ ಹೇಳಿದ್ರು ಪಕ್ಷ ತೀರ್ಮಾನ ಮಾಡುತ್ತೆ ಯಾರು ಮುಂದಿನ ಮುಖ್ಯಮಂತ್ರಿ ಅಂತ. ಅದಾಯಿತು. ಅದಾದ ನಂತರ ವರುಣ ಮತ್ತು ಕೋಲಾರ ಎರಡು ಕಡೆ ನಾನೇ ನಿಲ್ತೇನೆ ಅಂತ ಹೇಳಿಬಿಟ್ರು ಮನೇನ ಹುಡುಕಿದ್ರು. ಕೊನೆಯಲ್ಲಿ ಬಂದರು ಪಕ್ಷ ತೀರ್ಮಾನ ಮಾಡುತ್ತೆ ಅಂತ. ಅದು ಆದಮೇಲೆ ಕೊನೆಗೆ ಏನು ಹೇಳಿದ್ರು, ನನ್ನ ಹೆಂಡತಿ ನನ್ನ ಮಗ ತೀರ್ಮಾನ ಮಾಡ್ತಾರೆ ಅಂತ. ಒಂದೇ ಒಂದು ಸಿದ್ದರಾಮಯ್ಯನವ್ರ ಹೇಳಿಕೆಗೆ ಅರ್ಥ ಯಾರು ಕಲ್ಪಿಸಬಾರದು. ಈಗ ಹೇಳಿದ್ದಕ್ಕೂ ಎರಡು ನಿಮಿಷ ಬಿಟ್ಟು ಹೇಳಿದ್ದಕ್ಕೂ ಸಂಬಂಧವೇ ಇಲ್ಲ. ಹಾಗಾಗಿ ಅದಕ್ಕೇನು ಅರ್ಥ ರಾಜ್ಯ ಜನ ಕೊಡಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಅವಕಾಶವಾದ ರಾಜಕಾರಣ ಮಾಡೋರಿಗೆ ಕರ್ನಾಟಕ ರಾಜಕೀಯದಲ್ಲಿ ಯಾವುದೇ ಕಾರಣಕ್ಕೂ ಬೆಲೆ ಇರಲ್ಲ. ಇದು ತುಂಬ ಸ್ಪಷ್ಟ. ಶಿವಮೊಗ್ಗಕ್ಕೂ ಬರಲಿ ಅಂತ ನಾನು ಆಸೆ ಪಡ್ತೀನಿ. ಎಲ್ಲೆಲ್ಲಿ ರಾಹುಲ್ ಗಾಂಧಿ ಉತ್ತರ ಪ್ರದೇಶದಲ್ಲಿ ಕಾಲಿಟ್ಟರೋ ಎಲ್ಲ ವಿಧಾನಸಭಾ ಕ್ಷೇತ್ರರು ಸೋತರು. ಎಲ್ಲೆಲ್ಲಿ ನರೇಂದ್ರ ಮೋದಿ ಹೋದರೋ ಆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ತು. ಹಾಗಾಗಿ ರಾಹುಲ್ ಗಾಂಧಿ ಅವ್ರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ, ಅದಕ್ಕೆ ಬೇಕಾದಂತರ ನಾನು ಹೆಲಿಕಾಪ್ಟರ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೀನಿ. ನಮ್ಮ ಚನ್ನಬಸಪ್ಪನವ್ರು ಇಲ್ಲಿ ಗೆಲ್ಲಬೇಕು, ಇಲ್ಲಿ ರಾಹುಲ್ ಗಾಂಧಿ ಬಂದು ಹೋಗ್ರಿ ಅಂತೇಳಿ ನಾನು ಅವರಿಗೆ ಸ್ವಾಗತ ಕೋರ್ತೇನೆ.
ಶಿವಮೊಗ್ಗ ಜಿಲ್ಲೆಗೆ ಮೋದಿಯವರು ಬರ್ತಾ ಇದ್ದಾರೆ, ಇಡೀ ಜಿಲ್ಲೆಗೆ ಒಂದು ಕಾರ್ಯಕ್ರಮ. ಅದು ಈ ಒಂದು ಆಯನೂರು ಸುತ್ತಮುತ್ತಲು ವ್ಯವಸ್ಥೆ ಆಗ್ತಾ ಇದೆ, ಸುಮಂದ ಒಂದು 70-75 ಎಕರೆ ಭೂಮಿನಲ್ಲಿ. ಡೇಟ್ ಯಾವುದು ಅಂತ ನೋಡ್ತಾ ಇದೆ, ಇಡೀ ಜಿಲ್ಲೆ ಕಾರ್ಯಕ್ರಮ ಒಂದೇ ಆಗುತ್ತೆ. ಏನು ಸಮಾವೇಶ ಆಗುತ್ತೆ, ಒಂದು ಸಭೆ, ಸಾರ್ವಜನಿಕ ಸಭೆ, ಗೊತ್ತಿಲ್ಲ ಇನ್ನು ಗೊತ್ತಿಲ್ಲ. ಅವ್ರು ಏನು ಪ್ರೋಗ್ರಾಮ್ ಕೊಡ್ತಾರೆ ಕೇಂದ್ರದವರು, ಆ ಪ್ರಕಾರ ನರೇಂದ್ರ ಮೋದಿ ಕಾರ್ಯಕ್ರಮ ಆಗುತ್ತೆ. ಅದು ಶಿವಮೊಗ್ಗದಲ್ಲಿ ಮೊನ್ನೆ ಏರ್ಪೋರ್ಟ್ ಹತ್ರ ಆಗಿರೋದ್ರಿಂದ ಇನ್ನಷ್ಟು ಹೀಗಾಗಿ ಇಡೀ ಜಿಲ್ಲೆದು ಸೆಂಟ್ರ್ ಆಗುತ್ತೆ ಆಯನೂರು ಸುತ್ತಮುತ್ತಲಲ್ಲಿ. ಹಂಗಾಗಿ ಅಲ್ಲಿ ಕಾರ್ಯಕ್ರಮ ಯೋಚನೆ ಮಾಡ್ತಾ ಇದೆ.